ನಮಸ್ಕಾರ ಮಕ್ಕಳೇ ಮೂರನೇ ತರಗತಿಯ ಕಲಿ ಕನ್ನಡ ವಿಷಯದ ಮೆದು ಮಾತು ನಮ್ಮೆಲ್ಲರ ಮಾತು ಹೇಗಿರಬೇಕು ಅನ್ನೋದನ್ನ ತಿಳಿಸುವಂತಹ ಈ ಪಾಠ ಮೆದು ಮಾತು ನಾನು ಹೇಮಾ ಅಂಗಡಿ ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7 ಬೆಳಗಾವಿ ಬನ್ನಿ ಮಕ್ಕಳೇ ಪಾಠವನ್ನ ಓದೋಣ ಪಾಠ 4 ಮೆದು ಮಾತು ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು ಯಾರಪ್ಪ ನನ್ನನ್ನು ಈ ತರ ಕರೆಯೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ ವ್ಯಾಪಾರಿ ದರ್ಪದಿಂದ ಏನೋ ಹಾಗೆ ನೋಡ್ತೀಯಾ ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ ಬಾ ಸ್ವಲ್ಪ ಚಕ್ರ ಎತ್ತು ನಾನು ಗಾಡಿ ಚಾಲು ಮಾಡ್ತೇನೆ ಎನ್ನುತ್ತಾ ಟೆಂಪೋ ಹತ್ತಿದನು ಆತನ ಮಾತಿನ ಧಾಟಿ ಯುವಕನಿಗೆ ಹಿಡಿಸಲಿಲ್ಲ ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ವ್ಯಾಪಾರಿಗೆ ಹೇಳಿದರು ನೋಡ್ರಿ ಯಜಮಾನ್ರೆ ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಿಸಬೇಕು ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿಯೆಂದು ಅನಿಸುತ್ತಿದೆಯೇ ನಿಮಗೆ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡೇ ಮಾಡ್ತಾನೆ ಎಂದರು ಮಾಸ್ಟರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು ಆತ ಯುವಕನಿಗೆ ತಮ್ಮ ದಯಮಾಡಿ ಕ್ಷಮಿಸು ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ಎಂದು ಕೇಳಿಕೊಂಡ ಅಷ್ಟರಲ್ಲಿ ಮಾಸ್ತರರು ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ಲ ಬಾಪ ಗೆಳೆಯ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತ ಯುವಕನನ್ನು ಕರೆದು ತಾವು ಮುಂದೆ ಬಂದರು ಯುವಕನು ಮಾಸ್ತರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲಕ್ಕೆತ್ತಿದರು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈ ಕುಲುಕಿದನು ಮಾಸ್ತರರಿಗೆ ಧನ್ಯವಾದ ಹೇಳಿದನು ಕೇಳಿದ್ರಲ್ವಾ ಮಕ್ಕಳೇ ಮೆದು ಮಾತು ಪಾಠವನ್ನ ಓದುವುದನ್ನ ಈಗ ಅಭ್ಯಾಸವನ್ನ ಮಾಡೋಣ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಮಾಸ್ತರರಿಗೆ ಧನ್ಯವಾದ ಹೇಳಿದರು ಕೊಟ್ಟಿರುವ ಮಾತುಗಳನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಚಕ್ರ ಹೂತು ಹೋಗಿರೋದು ಕಾಣಿಸುವುದಿಲ್ವೇ ಯಾರು ಹೇಳಿದ್ರು ವ್ಯಾಪಾರಿ ಯಾರಿಗೆ ಹೇಳಿದ್ರು ಯುವಕನಿಗೆ ನೀನೇ ಎತ್ಕೋ ನಾನೇಕೆ ಎತ್ತಲಿ ಯಾರು ಹೇಳಿದ್ರು ಯುವಕ ಯಾರಿಗೆ ಹೇಳಿದ್ರು ವ್ಯಾಪಾರಿಗೆ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಯಾರು ಹೇಳಿದ್ರು ಮಾಸ್ತರರು ಯಾರಿಗೆ ಹೇಳಿದ್ರು ವ್ಯಾಪಾರಿಗೆ ಕೂಡಿಸಿ ಬರೆಯಿರಿ ಇಲ್ಲಿ ಅಕ್ಷರಗಳನ್ನ ಹೇಗೆ ಕೂಡಿಸಿ ಬರೆಯಬೇಕೆಂದು ತಿಳಿಸುವುದು ಮಾದರಿ ಕ ವ್ಯಂಜನ್ ಅಧಿಕ ಆ ಬರೋಬ್ಬರಿ ಕ ಚ ವ್ಯಂಜನ್ ಅಧಿಕ ಆ ಸೇರಿದ್ರೆ ಚ ಟ ವ್ಯಂಜನ್ ಅಧಿಕ ಆ ಸೇರಿದ್ರೆ ಟ ತ ವ್ಯಂಜನ್ ಅಧಿಕ ಆ ಸೇರಿದ್ರೆ ತ ಪ ವ್ಯಂಜನ್ ಅಧಿಕ ಆ ಸೇರಿದ್ರೆ ಪ ಇಲ್ಲಿ ಮಾದರಿಯಂತೆ ಬರಿಬೇಕು ಮಾದರಿ ಮಾಡ್ತೇನೆ ಮಾಡುತ್ತೇನೆ
ಕರೆಯೋದು ಕರೆಯುವುದು ನೋಡ್ತೀಯಾ ನೋಡುತ್ತೀಯಾ ಹೋಗ್ತೇನೆ ಹೋಗುತ್ತೇನೆ ಒಂದು ಪದ ಆಡು ಭಾಷೆ ಇನ್ನೊಂದು ಪದ ಗ್ರಾಂಥಿಕ ಭಾಷೆ ಬರ್ತೇನೆ ಬರುತ್ತೇನೆ ಇಲ್ಲಿ ಕೊಟ್ಟಿರುವ ಪದಗಳನ್ನ ಅಂದವಾಗಿ ನಕಲು ಮಾಡಬೇಕು ಕೈಕುಲುಕು ಕೈಕುಲುಕು ಧನ್ಯವಾದ ಧನ್ಯವಾದ ಕ್ಷಮಿಸು ಕ್ಷಮಿಸು ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು ವ್ಯಾಪಾರಿಯು ಯುವಕನನ್ನು ಲೋ ಮಾರು ಈ ಕಡೆ ಎಂದು ಕೂಗಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ನೀನೇ ಎತ್ಕೋ ನಾನೇಕೆ ಎತ್ತಲಿ ಎಂದನು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು ಭಾಷಾ ಚಟುವಟಿಕೆ ಒಳ್ಳೆಯ ಅಭ್ಯಾಸಗಳನ್ನು ಸರಿ ಚಿಹ್ನೆಯಿಂದ ಕೆಟ್ಟ ಅಭ್ಯಾಸವನ್ನು ತಪ್ಪು ಚಿಹ್ನೆಯಿಂದ ಗುರುತಿಸಿರಿ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಮಕ್ಕಳೇ ಇದು ಸರಿನಾ ತಪ್ಪ ಸರಿ ಗಿಡಮರಗಳನ್ನ ಕತ್ತರಿಸಬೇಕು ಇದು ತಪ್ಪು ಗೆಳೆಯರೊಂದಿಗೆ ಜಗಳವಾಡಬಾರದು ಇದು ಸರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು ತಪ್ಪು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸರಿ ಗುರು ಹಿರಿಯರನ್ನ ಗೌರವಿಸಬೇಕು ಸರಿ ಇಲ್ಲಿ ಒಂದು ಯೋಜನಾ ಕಾರ್ಯವಿದೆ ಮಕ್ಕಳೇ ಪ್ರವಾಸ ಹೋಗಲು ತಂದೆಯ ಬಳಿ ಹಣ ಕೇಳುವ ಸನ್ನಿವೇಶವನ್ನ ಕುರಿತು ಸಂಭಾಷಣೆ ಬರೆಯಿರಿ ಮಗ ಕೇಳ್ತಾನೆ ಅಪ್ಪ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಮೊನ್ನೆ ಹಾಗೆ ಕೂತ್ಕೊಂಡಿದ್ದೆ ಅಪ್ಪ ನಮ್ ಶಾಲೆಯಲ್ಲಿ ಒಂದು ದಿನ ಬಿಜಾಪುರಕ್ಕೆ ಪ್ರವಾಸ ಹೊರಟಿದ್ದಾರಪ್ಪ ನಾನು ಹೋಗ್ತೀನಪ್ಪ ಎಷ್ಟು ಜನ ಹೊರಟಿದ್ದೀರಾ 40 ಜನ ಅಪ್ಪ ಸರಿ ನಾನು ನಾಳೆ ಬಂದು ನಿಮ್ಮ ಅಧ್ಯಾಪಕರನ್ನ ಭೇಟಿಯಾಗಿ ವಿವರ ಕೇಳಿ ದುಡ್ಡು ಕೊಡುತ್ತೇನೆ ಥ್ಯಾಂಕ್ ಯು ಅಪ್ಪ ಮಕ್ಕಳೇ ಶುಭ ನುಡಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಮೃದು ಮಾತು ಹೃದಯವನ್ನ ಗೆಲ್ಲುತ್ತದೆ ದುಡುಕಿನ ಮಾತು ಕೆಡುಕಿನ ಮೂಲ ನೋಡಿ ಮಕ್ಕಳೇ ಇಲ್ಲಿ ನೀಡಿರುವ ಎಲ್ಲ ಶುಭ ನುಡಿಗಳು ನಮ್ಮ ಮಾತು ಹೇಗಿರಬೇಕು ಅನ್ನುವುದನ್ನ ಹೇಳಿಕೊಡುತ್ತವೆ ತಾವು ಅಭ್ಯಾಸ ಮಾಡುತ್ತೀರಲ್ವೇ ಧನ್ಯವಾದಗಳು